ಗೌರಿ ಅವರೇ, ನಿಮ್ಗಳದನ್ನ ನನ್ನ ಕೈಲಿ ನೋಡೋಕೆ ಆಯ್ತಾ ಇಲ್ಲ. ನಿಮ್ಮನ್ನು ಸಮಾಧಾನ ಮಾಡಬೇಕು ಅನ್ನಿಸ್ತದೆ, ಆದರೆ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನನ್ನ ಬಾಯಿ ಹೊರಡಕ್ಕಿಲ್ಲ. ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಮ ಕಣ್ಣೀರು ನೋಡೋಕೆ ಆಯ್ತಾ ಇಲ್ಲ. ಗೌರಿ ಮನೆಗೆ ತಕ್ಕ ಸೊಸೆ ಅಲ್ಲ ಕಣವ. ಅವಳಿಂದ ಇದುವರೆಗೂ ಈ ಮನೆಗೆ ಈ ಮನೆಯವ್ರಿಗೆ ಯಾವತ್ತೂ ಒಳ್ಳೇದಾಗಿಲ್ಲ, ಕೆಟ್ಟದೇ ಆಗೈತೆ. ನೋಡ್ದಲ್ಲ ನೀನೆ, ಊರ್ ಜನರ ಮುಂದೆ ಹೆಂಗ್ ನಮ್ ವಿರುದ್ಧನೇ ಮಾನ ಮರ್ಯಾದೆ ಹೋದವಂಗ್ ಮಾತಾಡಿದ್ಲು. ಮನೆ ಸೊಸೆ ಆದವಳು ಹಿಂಗ ಮಾತಾಡೋದು ಬೇಡ ಕಣವ. ಪದೇ ಪದೇ ಇನ್ನೂ ಹಿಂಗಾಗೋದ್ ಬೇಡ. ಅವಳು ಈ ಮನೆಯಲ್ಲಿರೋದು ಒಳ್ಳೇದಲ್ಲ. ಎಲ್ಲ ಸಂಕ್ರನಿಂದ ಅವಳನ್ನ ತಲೆ ಮ್ಯಾಗ ಕೂರಿಸ್ಕೊಂಡು ನಮ್ಮನ್ನ ಕೂರಿ ಮಾಡ್ತಾವನೆ. ಹಿಂಗೆ ಬಿಟ್ರೆ ನಾವು ಅವಳಿಗೆ ಆಳೆಯ ಆಟೆ. ನಿಂತ್ಕೊಳ್ಳ. ಏನ್ ಹೇಳು? ಇಂತಾವ ಒಸಿ ಮಾತಾಡ್ಬೇಕು. ಏನಿಸ್ಯ? ನಿನ್ ಹೆಂಡ್ರು ಹಿಂಗೆಲ್ಲ ಮಾಡೋದನ್ನ ನೋಡ್ಕೊಂಡಿದ್ಯಲ್ಲ, ನಿಂಗೇನು ಅನ್ಸಕ್ಕೆ ಇಲ್ವಾ? ಏನ್ ಅನ್ನಿಸ್ಬೇಕಿತ್ತು? ಏನ್ ಮಾಡವ್ರೆ ಗೌರಿ ಅವ್ರೀಗ? ಏನ್ ಮಾಡಿದ್ಲ ಅವ್ಳು? ಏನ್ ಮಾಡಿದ್ಲು ಅಂತ ನಿನಗ್ ಗೊತ್ತಿಲ್ವೇನ್ಲ? ನಿಮ್ಮ ಅಪ್ಪ ಹಿಂಗೆ ನಮ್ಗೆಲ್ಲ ಅವಮರ್ಯಾದೆ ಮಾಡಿದ್ ನಿನ್ ಗೊತ್ತಿಲ್ವೇ? ಅವಳು ಮಾಡಿದ ನಿನ್ ಕಾಣಕ್ಕಿಲ್ಲ, ನಾವೇನಾರು ಮಾಡಿದ್ರೆ ಎದ್ದು ಕಾಣ್ಬಿಡ್ತದಲ್ವ ನಿಂಗೆ? ಇನ್ನು 8 ದಿನ ಅಂತ ಇವಳು ಮಾತು ಕೇಳ್ಕೊಂಡಿರೋದಿಲ್ಲಿ, ನಾವೇನು ಅವಳು ಗುಲಾಮ್ರೆ? ಏ ಗೌರಿ ಅವರು ಯಾವತ್ತು ಯಾರನ್ನು ಗುಲಾಮ್ರ ತರ ನೋಡ್ಕೊಂಡಿಲ್ಲ. ನೀನೇ ಸಣ್ಣ ಕೆಲಸ ಮಾಡಿಬಿಟ್ಟು ಅವ್ರ ಮುಂದೆ ಗುಲಾಮನ್ ತರ ಆಗಿದ್ದು. ಗೌರಿ ಕೋರ್ಟ್ನಾಗೆ ಮಂಜನ ಬಗ್ಗೆ ಏನಿಡಲು ಅಂತ ನಿನಗೂ ಗೆಪ್ತಿ ಅದೇ. ಇವತ್ತು ನಾವು ಎಲ್ಲಾರು ನಮ್ಮ ನೆಮ್ಮದಿ ಕಳ್ಕೊಂಡಿರೋದು ಅದೇ ಕಾರಣಕ್ಕೆ ಕಂಡ್ಲ. ಅವಳು ಅವಳು ಮನೆಯವರು ಮಾಡಿದ್ದ ಅನಿಷ್ಟದಿಂದಾನೆ ನಾನು ಎಲೆಕ್ಷನ್ ಆಗಿ ಸೋತು ನನ್ನ ಮುಖಭಂಗ ಮಾಡಿಕೊಂಡೆ. ಅವಳಿಂದ ನಮ್ಗೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ ಕಣ್ಲ. ಅವಳು ಪರ ವಹಿಸ್ಕೊಂಡು ಮಾತಾಡೋದನ್ನ ನಿಲ್ಸು. ಹೌದು ಕಣ್ಲ ಶಂಕ್ರ, ಅವಳನ್ನ ಸಾವಿಂದ ಕಾಪಾಡೋದಕ್ಕೆ ಹೋಗಿ ನಿನ್ ಕೈಯರೆ ನಿನ್ ಸಾವನ್ನ ತನ್ಕತಾ ಇದ್ದೆ. ನಾನು ನಿಮ್ಮಪ್ಪಯ್ಯ ರಾತ್ರೆಲ್ಲ ದೇವ್ರ ತವ ಕಾಡಿ ಬೇಡಿ ನಿನ್ನ ಉಳಿಸ್ಕೊಂಡಿದೀವಿ ಕಣ್ಲ. ಈಗ ಅವಳಿಂದಾನೆ ನೀನ್ ಸಾವು ನೋಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಕಣ್ಲ. ಏನು ನೀವ ದೇವ್ರ ತಾವ ಹೋಗಿದ್ದು ನನ್ ಜೀವ ಉಳಿಸಿ ಅಂತ ಕೇಳ್ಕೊಳಕ? ನೀವು ಕೇಳ್ಕೊಂಡಿದ್ದರಿಂದಾನೆ ನಾನು ಉಳ್ಕೊಂಡೆ ಅಲ್ವಾ? ಏನ್ ಸಂದಾಗಿ ಹೇಳ್ತೀರ ನೋಡಿ. ಅಪ್ಪಯ್ಯ ನಿನ್ಗೆ ನಾನೊಂದು ಸೀರಿಯಸ್ ಆಗಿ ಹೇಳೋಣ, ಗೌರಿ ಅವ್ರನ್ನ ಈ ಮನೆಯಿಂದ ಕಳ್ಸಕ್ಕಾಗಕ್ಕಿಲ್ಲ.